ಮಾಧ್ಯಮದ ಸ್ನೇಹಿತರೆ ನಿನ್ನೆ ವಿರೋಧ ಪಕ್ಷ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಬಹಳಷ್ಟು ಲಘುವಾಗಿ ಮಾತಾಡಿದನ ನಾನು ಸಿದ್ದರಾಮಯ್ಯರಿಗೆ ಹೇಳ್ತೀನಿ ನೀವು ಮುಖ್ಯಮಂತ್ರಿ ಆದಂತವರು ನೀವು ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಮುಖ್ಯಮಂತ್ರಿಗಳನ್ನ ಈ ರೀತಿ ಲಘುವಾಗಿ ಮಾತಾಡಂತದು ನಿಮ್ಮ ಸಂಸ್ಕಾರ ಅಲ್ಲ ಅನ್ನಂತದು ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳನ್ನು ಒಬ್ಬ ನಾಯಿ ಮರಿ ತರ್ತಾ ಹೊಲಸರಿ ಅಂದ್ರೆ ಇದು ನಿಮ್ಮ ಸಂಸ್ಕಾರನಾ ನಾನು ಹೇಳಬಹುದಲ್ಲ ನೀವು ಸೋನಿಯಾ ಗಾಂಧಿ ಮನೆಯಲ್ಲಿ ಏನನ್ನ ಇಲಿನ ಬೆಕ್ಕ ಇಲ್ಲಿ ಜಿಲ್ಲೆನ ನಾನು ಮಾತಾಡಕ ಹೋಗಲ್ಲ ಅದರ ಬಗ್ಗೆ ಆ ರೀತಿ ನಾನು ಮಾತಾಡಕ ಸಂಪ್ರದಾಯ ನಮ್ಮದಲ್ಲ ನಮ್ಮ ಸಂಸ್ಕಾರ ನಮ್ಮದಲ್ಲ ಆದ್ರೆ ಇವತ್ತು ನೀನು ಏನು ಮಾತಾಡಿದೋ ನೀನು ಎಲ್ಲೋ ಒಂದು ಕಡೆ ಇವತ್ತು ನಿನ್ನ ಸಂಸ್ಕಾರವನ್ನು ಎತ್ತಿಡದಂತ ಕೆಲಸ ಆಗುತ್ತೆ ನಿನ್ನ ಸಂಸ್ಕಾರವನ್ನು ನೋಡಿದಂತ ಕೆಲಸ ಆಗುತ್ತೆ ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಿದಂತ ಮಾತಿ ಸಿದ್ದರಾಮಯ್ಯರಿಗೆ ತೀವ್ರವಾಗಿ ನಾನು ವಿರೋಧವನ್ನು ವ್ಯಕ್ತಪಡಿಸುತ್ತೇನೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಾದಂತವನು ಯಾರೇ ವ್ಯಕ್ತಿ ಯಾವುದೇ ಮನುಷ್ಯ ಆಗಿರಬಹುದು ಈ ರೀತಿ ಆ ಸ್ಥಾನಕ್ಕೆ ಗೌರವ ಕೊಡಲಾದಂತ ವ್ಯಕ್ತಿಗಳನ್ನು ಈ ರೀತಿ ನಾಯಿಮರಿ ಅನ್ನಂತ ಶಬ್ದಗಳನ್ನು ಬಳಕೆಯನ್ನು ಮಾಡ್ತಾರೋ ಅವರೆಲ್ಲ ರಾಜಕಾರಣಿಗಳು ಎಷ್ಟು ಅನುಭವ ಇದ್ದಂತವರು ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದು ಶಕ್ತಿಯಾಗಿ ಸ್ಫೂರ್ತಿಯಾಗಿ ಒಂದು ರೀತಿ ಅವರನ್ನ ಸ್ಫೂರ್ತಿಯಾಗಿ ನಾವು ಕಾಣಬೇಕು ಈ ರೀತಿ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿ ಮಾತಾಡಂತ ಟೈಮ್ಲಿ ನೀನು ಸೋನಿಯಾ ಗಾಂಧಿ ಬಗ್ಗೆ ನಾನು ಕೂಡ ಮಾತಾಡಬಹುದು ಅವ್ರ ಮನೆಯಲ್ಲಿ ನೀನು ಬೆಕ್ಕೇನಪ್ಪ ನಾಯಿಯಪ್ಪ ಇಲ್ಲಿದ ಜಿಲ್ಲೆಯನಪ್ಪ ಅಂತ ಕೇಳಬಹುದಲ್ಲ ಆದರೆ ಆ ರೀತಿ ಕೇಳಕ್ಕೆ ಹೋಗಲ್ಲ ಆ ಸಂಸ್ಕಾರ ನಮ್ದಲ್ಲ ನಾನು ತೀವ್ರವಾಗಿ ಆಗ್ರಹಿಸ್ತೀನಿ ಭಾರತೀಯ ಜನತಾ ಪಾರ್ಟಿಯಿಂದ ತೀವ್ರವಾಗಿ ಆಗ್ರಹಿಸ್ತೀನಿ ಸಿದ್ದರಾಮಯ್ಯನವರು ಇದನ್ನ ಕ್ಷಮೆಯಾಚನೆ ಕೇಳಬೇಕೆಂದ್ರೆ ನಾನು ಬಹಿರಂಗವಾಗಿ ಒತ್ತಾಯನ ಮಾಡ್ತೀನಿ